ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಸ್ನೇಹಿ ಮಲ್ಲಿಕ್ ದೇಸಾಯಿ. ಈ ಚಿಕ್ಕ ವಿಡಿಯೋದ ಮೂಲಕ ನನ್ನೊಂದು ಮನವಿ ತಮ್ಮೆಲ್ಲರಿಗೂ. ಏನಪ್ಪ ಅಂತಂದರೆ, ಪ್ರಕೃತಿ ಮಾತೆಯ ಪ್ರವಾಹದಿಂದ ಹಾಗೂ ಮಳೆರಾಯನ ಆರ್ಭಟದಿಂದ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ತುಂಬ ಮಳೆಯ ಕುಸಿತದಿಂದ ಜನಜೀವನ ಅವ್ಯಸ್ತವಾಗಿದೆ. ಅದರಲ್ಲಿಯೇ ನಮ್ಮ ಚಿಕ್ಕೋಡಿ ತಾಲೂಕು, ಗೋಕಾಕ್ ತಾಲೂಕು ತುಂಬ ಮಳೆಯ ಪ್ರಭಾವದಿಂದ ಜನಜೀವನ ಅವ್ಯಸ್ತವಾಗಿದೆ. ತಮ್ಮಲ್ಲಿ ಒಂದು ವಿನಂತಿಸಿಕೊಳ್ಳುವುದೇನೆಂದರೆ, ರೈತ ಬಾಂಧವರಲ್ಲಿ ಹೊಲಗದ್ದೆಗಳಿಗೆ ಹೋದಾಗ ಗಿಡ ಮರಗಳ ಆಶ್ರಯ ಪಡೆಯದೆ ಒಂದು ಒಳ್ಳೆಯ ಮನೆಯ ಛತ್ತನ್ನು ಹೊಂದಿರತಕ್ಕಂಥ ಅಲ್ಲಿ ಆಶ್ರಯವನ್ನು ಪಡೆಯಿರಿ. ನಿಮ್ಮಲ್ಲಿ ಇರತಕ್ಕಂಥ ಜನಜೀವನವನ್ನು ಸಾಗಿಸಲಿರತಕ್ಕಂಥ ದನಕರಗಳನ್ನು ಒಂದು ಒಳ್ಳೆಯ ಸ್ಥಾನಕ್ಕೆ ಸಾಗಿಸುವಂತಹ ಪ್ರಯತ್ನವನ್ನು ಮಾಡಿ. ಎಲ್ಲವನ್ನು ಕೇವಲ ಪ್ರಶಾಸನೆ ಮಾಡಬೇಕು, ಆಡಳಿತ ವ್ಯವಸ್ಥೆಯೇ ಮಾಡಬೇಕು ಅಂತಂದರೆ ಅಸಾಧ್ಯವಾದ ಕೆಲಸ. ಲಕ್ಷಾಂತರ ಜನ ಇದ್ದೀರಾ, ಸಾವಿರಾರು ಸ್ಟಾಫ್ಸ್ ಇದ್ದಾರೆ, ಎಲ್ಲಿ ಯಾರಿಗೆ ಸಹಾಯ ಮಾಡೋಕ್ಕಾಗುತ್ತೆ? ಮಾಡ್ತಾರೆ, ಅಷ್ಟು ಅಷ್ಟೊಂದು ಪೂರಕವಾಗಿರೋಲ್ಲ. ಆದ್ದರಿಂದ ತಾವೇ ಸ್ವಂತ ನಮ್ಮ ಜೀವ ಉಳಿಸಬೇಕು, ನಮ್ಮ ಜನಜೀವನವನ್ನು ಉಳಿಸಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬಂದರೆ ಅವೆಲ್ಲ ಒಂದು ಸುರಕ್ಷಿತ ಸ್ಥಳದಲ್ಲಿ ಹೋಗುವುದು ನನ್ನಲ್ಲಿ ಒಂದು ವಿನಂತಿ. ಅದೇ ರೀತಿಯಾಗಿ ದೇವರು ಯಾರಿಗೆ ಅತಿ ಹೆಚ್ಚಾಗಿ ಸಂಪತ್ತನ್ನು ಕೊಟ್ಟಿದ್ದಾನೆಯೋ ಅವರಲ್ಲಿ ಒಂದು ವಿನಂತಿ ಏನಂತ ಅಂತಂದರೆ, ಈ ಮಳೆರಾಯನ ಆರ್ಭಟದಿಂದ ಯಾರು ತಮ್ಮ ಆಸ್ತಿಗಳಿಗೆ ಹಾನಿಯನ್ನು ಅನುಭವ ಬಯಸಿದ್ದಾರೆಯೋ ಅವರಿಗೆ ಅಲ್ಪ ಸ್ವಲ್ಪ ಸಹಾಯ ಮಾಡಿ ಅವರಿಗೆ ಒಂದೆರಡು ಊಟದ ವ್ಯವಸ್ಥೆಯನ್ನು ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ಒಂದು ಕಳಕಳಿ ವಿನಂತಿಯಿಂದ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಯಾಕಂದರೆ ನಮ್ಮ ಬೆಳಗಾವಿ ಜಿಲ್ಲೆ, ಅದರಲ್ಲಿ ಕರ್ನಾಟಕದಲ್ಲಿ ಅತ್ಯುತ್ತಮ ಜಿಲ್ಲೆ ಎಂದು ಹೆಸರು ಎನಿಸಿಕೊಂಡಿರುವ ನಮ್ಮ ಬೆಳಗಾವಿ ಜಿಲ್ಲೆ, ಅದಕ್ಕೆ ನಾವೆಲ್ಲರೂ ಕೂಡಿಯೇ ಪ್ರಯತ್ನ ಮಾಡಿದರೆ ಹಸು ಸುವ್ಯವಸ್ಥಿತವಾಗಿ ಹೀಗೆ ಮುಂದುವರಿಯುತ್ತದೆ. ನನಗೆ ನಂಬಿಕೆ ಇದೆ, ಯಾರು ದೇವರಿಗೆ ಆಸ್ತಿಪಾಸ್ತಿಯನ್ನು ಸ್ವಲ್ಪ ಕೊಟ್ಟಿದ್ದಾನೆಯೋ, ಯಾರಿಗೆ ಹಾನಿ ಆಗಿಲ್ಲವೋ ಅವರು ಹಾನಿಯನ್ನು ಅನುಭವಿಸತಕ್ಕಂಥ ರೈತ ಬಾಂಧವರಿಗೆ ಹಾಗೂ ಬಡ ಜನರಿಗೆ ಅಲ್ಪ ಸ್ವಲ್ಪ ಸಹಾಯ ಮಾಡಿ ಅವರ ಜೀವಗಳಿಗೆ, ಅವರ ಆಸ್ತಿಗಳಿಗೆ ನೆರವು ನೀಡಬೇಕಾಗಿ ಈ ವಿಡಿಯೋದ ಮೂಲಕ ತಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಅಂತ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.